Preview. ಪ್ರಿಯ ವೀಕ್ಷಕರ, ಶ್ರೀಗಂಧ ಸುದ್ದಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ದೇಶದಲ್ಲಿ ಮತ್ತೆ ಕೊರೋನಾ ವೈರಸ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೇರಿದಂತೆ 12 ರಾಜ್ಯಗಳಲ್ಲಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ಸೂಚಿಸಲಾಗಿದೆ. ಕೊರೋನಾ ಮಾರ್ಗಸೂಚಿಗಳನ್ನ ಅಂದ್ರೆ ಕೊರೋನಾ ಗೈಡ್ಲೈನ್ಸ್ಗಳನ್ನ ತಪ್ಪದೇ ಅನುಸರಿಸುವಂತೆ ಸರ್ಕಾರ ನಿರಂತರ ನಿರ್ದೇಶನಗಳನ್ನ ನೀಡುತ್ತಲೇ ಬಂದಿದೆ. ರಾಜಧಾನಿ ದೆಹಲಿಯಲ್ಲಿ ಪ್ರತಿದಿನ 1500ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗ್ತಿವೆ. ಕೊರೋನಾ ಸೋಂಕು ಕ್ಷಿಪ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತುರ್ತು ಸಭೆ ಕರೆದಿದ್ದಾರೆ. ದೆಹಲಿ ಆರೋಗ್ಯ ಸಚಿವ ಸತ್ಯೇಂದರ್ ಜೈನ್ ಮತ್ತು ಇತರ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸಭೆ ಕರೆದಿರುವ ಮಧ್ಯ ದೆಹಲಿಯಲ್ಲೂ ಲಾಕ್ಡೌನ್ ವಿಧಿಸಲಾಗುತ್ತದೆಯೇ ಎಂಬ ಬಗ್ಗೆ ಮಾತುಗಳು ಕೇಳಿ ಬರ್ತಿವೆ. ಈ ಸಭೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೆಲವು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಎನ್ನಲಾಗಿದೆ. ಅಂದ್ರೆ ನೈಟ್ ಕರ್ಫ್ಯೂ, ವಾರಾಂತ್ಯದ ಲಾಕ್ಡೌನ್ ನಂತಹ ಕೆಲವು ನಿರ್ಬಂಧಗಳನ್ನ ಘೋಷಿಸುವ ಸಾಧ್ಯತೆಗಳು ತುಂಬಾನೇ ಇದಾವೆ. ಇನ್ನು ರಾಜ್ಯದಲ್ಲಿ ಈ ಬಾರಿ ವಾಡಿಕೆಯಂತೆ ಬಿಸಿಲು ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದರೂ ಕೆಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ. ಗುರುವಾರ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದ ಕಲಬುರಗಿಯಲ್ಲಿ 41.6, ರಾಯಚೂರಿನಲ್ಲಿ 41.0, ವಿಜಯಪುರದಲ್ಲಿ 40.0, ಕೊಪ್ಪಳದಲ್ಲಿ 39.5, ಗದಗದಲ್ಲಿ 39.1 ಹಾಗೂ ಬೀದರ್ನಲ್ಲಿ 39.0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬರುವ ದಿನಗಳಲ್ಲಿ ಗರಿಷ್ಠ ತಾಪಮಾನ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಲ್ಲಿ ಉಷ್ಣಾಂಶ ಏರಿಕೆ. ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನದಲ್ಲಿ 34.5 ಉಷ್ಣಾಂಶ ದಾಖಲಾಗಿತ್ತು. ಒಂದೇ ವಾರದಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ. ಗುರುವಾರ ಬೆಂಗಳೂರಿನಲ್ಲಿ ಅಂದ್ರೆ ಇವತ್ತು 37.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮೈಸೂರಿನಲ್ಲಿ ಗರಿಷ್ಠ ತಾಪಮಾನದಲ್ಲಿ 37.9 ಉಷ್ಣಾಂಶ ದಾಖಲಾಗಿದ್ದು 3 ದಿನಗಳಲ್ಲಿ ದಿಢೀರಂತ 3 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ. ಬೆಂಡೆಕಾಯಿ 1 ಕೆಜಿಗೆ 6 ರೂಪಾಯಿ, ಹೀರೆಕಾಯಿ 1 ಕೆಜಿಗೆ 6 ರೂಪಾಯಿ, ಬದನೆಕಾಯಿ 1 ಕೆಜಿಗೆ 3 ರೂಪಾಯಿ, ಎಲೆಕೋಸು 3 ರೂಪಾಯಿ, ನವಿಲ್ಕೋಸು 1 ಕೆಜಿಗೆ 3 ರೂಪಾಯಿ. ಪ್ರಿಯ ವೀಕ್ಷಕರೇ, ಇದೇನಪ್ಪ ಜನಸಾಮಾನ್ಯರು ಪ್ರತಿನಿತ್ಯ ಉಪಯೋಗಿಸುವ ಈ ಪದಾರ್ಥಗಳ ಬೆಲೆ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ಕೊಂಡ್ರ? ಹೌದು, ನಿಜ. ಇವತ್ತು ಏನು ದೇಶದ ಅನ್ನದಾತ ರೈತ ಇದಾನೋ, ಆ ರೈತ ಪರಿಶ್ರಮ ಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ಬೆಳೆದ ಬೆಳೆಯ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಇರುವ ಬೆಲೆ ಕೇವಲ ಕಡಿಮೆ ಅಂದರೆ ಕಡಿಮೆ. ಹೀನಾತಿ ಹೀನಾ ದರದಲ್ಲಿ ಮಾರಾಟವಾಗ್ತಿದ್ರೆ ಸಾಲ ಸೋಲ ಮಾಡಿ ಅತಿ ಹೆಚ್ಚಿನ ಕೃಷಿ ಔಷಧ ಉಪಯೋಗಿಸಿ ಆ ಬಿತ್ತನೆ ಬೀಜಗಳನ್ನು ಹೆಚ್ಚು ದರ ನೀಡಿ ಕೊಂಡುಕೊಂಡು ಬೆಳೆದ ಆ ಬೆಳೆಗೆ ಒಂದು ಅಲ್ಪ ಪ್ರಮಾಣದ ಬೆಲೆಯೂ ಇಲ್ಲವೆಂದರೆ ಎತ್ತ ಸಾಕ್ತಿದೆ ರೈತರ ಜೀವನ. ಬಾರ್ಗಳಲ್ಲಿ ಪಬ್ಗಳಲ್ಲಿ ಸೇವಿಸುವ ಮನೆ ಹಾಳು ಮಾಡುವ ಮದ್ಯಪಾನಕ್ಕೆ ಇಷ್ಟು ಅಂತ ಬೆಲೆ ನಿಗದಿಪಡಿಸೋ ಸರ್ಕಾರ ರೈತ ಬೆಳೆದ ಬೆಲೆಗೆ ದರ ನಿಗದಿಪಡಿಸಲಾಗೋದಿಲ್ವೇ? ಥೂ, ನಾಚಿಕೆ ಆಗೋದಿಲ್ವೇ ನಿಮ್ಮ ಜನ್ಮಕ್ಕೆ? ದಿನ ಓಡಾಡೋ ರಸ್ತೆಯಲ್ಲಿ ವಾಹನಗಳಿಗಿಷ್ಟು ಅಂತ ದರ ನಿಗದಿಪಡಿಸಿ ಟೋಲ್ ಮೂಲಕ ಹಣ ವಸೂಲಿ ಮಾಡಿಸ್ತೀರಿ. ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ ಅಂದರೆ ಇಂತಿಷ್ಟೇ ಪೀಕ್ ಬೇಕು ಅಂತ ಹೇಳಿ ಪೀಕಿಸ್ತೀರಿ. ಅದೆಷ್ಟೋ ಇಂತಹ 10 ಹಲವಾರು ಮಾರ್ಗದಲ್ಲಿ ದರ ನಿಗದಿಪಡಿಸಿ ವಸೂಲಿ ಮಾಡಿಸ್ತೀರಿ. ಅದೇ ರೈತ ಬೆಳೆದ ಬೆಳೆಗೆ ಒಂದು ಗೌರವಯುತ ಬೆಲೆಯನ್ನು ನಿಗದಿಗೊಳಿಸಲಾರಿರಿ ಎಂದರೆ ನೀವ್ಯಾವ ಸೀಮೆಯ ರಾಜಕಾರಣ ಮಾಡ್ತೀರಿ? ಅದ್ಯಾವ ಸರ್ಕಾರ ನಡೆಸ್ತೀರಿ? ಇದೇ ರೈತರ ಮನೆ ಬಾಗಿಲಿಗೆ ಚುನಾವಣಾ ಸಮಯದಲ್ಲಿ ನಾಯಿಗಳಿಗಿಂತ ಕೀಳಾಗಿ ಅಲೆದು ಗೊಳೋ ಅಂತ ಮೊಸಳೆ ಕಣ್ಣೀರು ಸುರಿಸಿ ಕಾಲಿಗೆ ಬಿದ್ದು ಗೆದ್ದು ರೈತರ ಹೆಸರೇಳಿ ಅಧಿಕಾರದ ಗದ್ದುಗೆ ಏರಿ ಆ ನಂತರ ಅದೇ ರೈತರ ಜೀವಂತ ಸಮಾಧಿ ಮಾಡಿ ಹೇತ್ಲಾಡಿಗಳಂತೆ ಬದುಕು ನಡೆಸುವ ನಿಮ್ಮ ಆಡಳಿತಕ್ಕೆ ಅದ್ಯಾವ ಪದಗಳನ್ನ ಬಳಸಿ ನಿಮ್ಮನ್ನ ಗುಣಗಾನ ಮಾಡಬೇಕೋ ನಿಜಕ್ಕೂ ನನಗಂತೂ ಅರ್ಥ ಆಗ್ತಿಲ್ಲ. ಯಾವುದೇ ದೇಶವಿರಲಿ, ಮೊದಲು ಕೃಷಿಗೆ ಆದ್ಯತೆ ನೀಡಬೇಕು. ಕೃಷಿಕ ಕುಟುಂಬ, ಕೃಷಿಕ ನೀತಿ ಉಳಿದರೆ ಮಾತ್ರ ಉದ್ಧಾರವಾಗಲು ಸಾಧ್ಯ. ಇಲ್ಲವಾದರೆ ಮಣ್ಣು ತಿನ್ನುವ ಪರಿಸ್ಥಿತಿ ಬಾರದೇ ಇರದು.
ಪ್ರಾಣವನ್ನ ತಿಂದು ಹಾಕುವ ಒಂದು ಕ್ವಾರ್ಟರ್ ಬೆಲೆ ಅತಿ ಕಡಿಮೆ ಅಂದ್ರೂ 30 ರೂಪಾಯಿನಿಂದ 35,000 ವರೆಗೂ ನಿಗದಿಪಡಿಸ್ತೀರಿ. ಅದೇ ಸುದೀರ್ಘ ಅವಧಿಯವರೆಗೆ ಮನುಷ್ಯನ ಜೀವನವನ್ನ ಕಾಪಾಡುವ ರೈತ ಬೆಳೆದ ಬೆಳೆಗೆ ಇರೋವಾಗ ಯಾಕ್ರಿ ನಿಮ್ಮ ಕೈಯಲ್ಲಿ ಒಂದು ನಿಗದಿತ ಬೆಲೆಯನ್ನ ನಿಯಮಿತವಾಗಿ ಮುಂದುವರಿಸಲು ಒಂದು ಖಡಕ್ ನಿರ್ಧಾರ ತೆಗೆದುಕೊಳ್ಳುವ ಯೋಗ್ಯತೆ ನಿಮ್ಗಿಲ್ವಾದ್ರೆ ಅದ್ಯಾವ ಪುರುಷಾರ್ಥಕ್ಕಾಗಿ ಆ ಕುರ್ಚಿಯಲ್ಲಿ ಕುಳಿತು ಸುಖಲೋಲುಪರಾಗಿ ಮೃಷ್ಟಾನ ಭೋಜನ ಮಾಡಿಕೊಂಡು ಕುಳಿತಿದ್ದೀರಿ? ನಿಮ್ದೇನಿದ್ರು ಬರೀ ಮಾರ್ಜಾಲ ನ್ಯಾಯ. ತಾಕತ್ತಿದ್ರೆ ನಿಮ್ಗೆ, ರೈತರ ಪರ ಕಾಳಜಿ ಇದ್ರೆ ರೈತರ ಬಾಳಿಗೆ ಅವರ ಬದುಕಿಗೆ ನೆರವಾಗಿ, ಇಲ್ಲದೆ ಹೋದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ರೈತರ ಬಾಳನ್ನ ಹಸನು ಮಾಡುವ, ನಿಜವಾದ ಜನ ಮೆಚ್ಚುವ, ಆಡಳಿತ ನೀಡುವ ವ್ಯಕ್ತಿ ಬಂದು ಆಡಳಿತ ನಡೆಸಲಿ. ನಿಮ್ಗೆ ಯಾಕ್ರಿ ರಾಜಕೀಯ? ರೈತರ ಕಣ್ಣಲ್ಲಿ ನೀರು ಬರಿಸುವ ನಿಮ್ಮಂತಹ ಕಡು ರೈತ ವಿರೋಧಿ ಸರ್ಕಾರ ರೈತರ ಶಾಪ ತಟ್ಟಿದ್ರೆ ನಾಮಾವಶೇಷವಾಗಿ ಹೋಗ್ತೀರಾ? ಇನ್ನು ಮುಂದಾದ್ರೂ ರೈತರ ಬಾಳಿಗೆ ಬೆಳಕಾಗಿ ಇರೋ ಬರೋ ಮರ್ಯಾದೆ ಉಳಿಸ್ಕೊಂಡು ಕರುನಾಡ ರಾಜಕೀಯಕ್ಕೆ ಒಂದು ಬೆಲೆ ತಂದು ಕೊಡಿ. ಥೂ, ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರಕ್ಕೆ. ಇನ್ನಾದ್ರೂ ನಿಮ್ಮ ಆಡಳಿತ ಬದಲಾಗಿ ರೈತರ ಕಣ್ಣೀರು ಒರೆಸಿ.